ಐಕ್ಯತೆ, ದೇಶದ ಸಮಗ್ರತೆ, ಈ ದೇಶದ ಶಾಂತಿಗೆ ಇವತ್ತು ನಾವೆಲ್ಲ ಸೇರಿ ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ. ಸರ್ಕಾರ ಮಾಡಬೇಕಾದಂತ ಎಲ್ಲರೂ ಕೂಡ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇತ್ತು ಅದನ್ನು ನಡ್ಸ್ಕೊಂಡು ಹೋಗಕ್ಕೆ ನೀವು ಬಿಡಿ. ಕೋರ್ಟ್ ಅಲ್ಲಿ ಏನ್ ಹೇಳ್ತೀರ ಅದನ್ನು ಮಾಡೋಣ. ಕೋರ್ಟ್ ಆದೇಶನೂ ಕೂಡ ಇವತ್ತು ತಿರುಚಿ ಇವತ್ತು ನೀವು ಅಧಿಕಾರಿಗಳನ್ನ ಬಿಟ್ಟು ನಡೆಸ್ತಾ ಇದ್ದೀರಿ ಅಂತಂದ್ರೆ ಅವರ ಫ್ಯೂಚರ್ ಏನ್ರಿ ಆಗ್ಬಿಟ್ಟು? ಯಾರು ಅವ್ರ ಧರ್ಮನ ಯಾರಾದ್ರು ಬಿಡಕ್ ಹೋಗ್ತಾರ? ಈಗ ನನ್ನ ಹೆಸರನ್ನ ಬದಲಾವಣೆ ಮಾಡ್ಕೊ ಅಂತ ಹೇಳಿದ್ರೆ ನಾ ಬದಲಾವಣೆ ಮಾಡ್ಕೊಳಕ್ ಆಗ್ತದ? ಐ ಕಾಂಟ್ ಚೇಂಜ್ ಮೈ ನೇಮ್ ವೆದರ್ ಐ ಲೈಕ್ ಇಟ್ ಆರ್ ನಾಟ್. ನಮ್ಮ ಅಪ್ಪ ಅಮ್ಮ ನಮ್ಗೊಂದು ಹೆಸರು ಇಟ್ಬಿಟ್ಟಿದ್ದಾರೆ, ನಾನು ಬಟ್ಟೆ ಇಟ್ಕೊಂಡು ನಾನು ಬರ್ತೀನಿ. ಈ ಬಟ್ಟೆ ತೆಗೆದ್ಬಿಟ್ಟು ಬಾತ್ ಹೇಳಕ್ ಆಗ್ತದ? ನಾಮ ಇಟ್ಕೊಂಡು ಬರ್ತಾರೆ, ನಾಮ ತೆಗೆದ್ಬಿಟ್ಟು ಬಾತ್ ಹೇಳಕ್ಕಾಗ್ತದ? ಈ ದೇಶದ ಶಕ್ತಿನೇ ಅವರವರ ಸಂಸ್ಕೃತಿ, ಅವರವರ ಧರ್ಮನ ಕಾಪಾಡದೆ ಈ ದೇಶದ ಸಂಸ್ಕೃತಿ ಇದನ್ನ ನೀವು ಹಾಳು ಮಾಡಕ್ಕೆ ಹೊರಟಿರೋದು ಇದು ಸರಿ ಇಲ್ಲ. ವಿ ವಾಂಟ್ ಟು ಸ್ಟ್ಯಾಂಡ್ ಬೈ ದಸ್ ಯಂಗ್ ಚಿಲ್ಡ್ರನ್. ಈ ಅವರ ಭವಿಷ್ಯ ಮುಖ್ಯ. ಇದಕ್ಕೆ ನೀವು ಮಧ್ಯ ಬಾಯ ಯಾರು ಹೋಗಿ ತೆಗೆದಾಕ ಅವ್ರೇನು ಯಾರು ಹೊರಗಡೆ ಕ್ಲಾಸಲ್ಲಿ ಕೂತ್ಕೊಂಡು ಮುರ್ಕಾಕೊಂಡು ಯಾರು ಹೋಗುದಿಲ್ಲ. ಹೋಗ್ತಾರೆ, ಹಾಕೊಂಡು ಬರ್ತಾರೆ, ಗೌರವದಿಂದ ಎಲ್ಲಿ ತೆಗೆದಿರ್ಬೇಕು ತೆಗೆದಿರ್ತಾರೆ, ಕ್ಲಾಸಲ್ಲಿ ಏನ್ ಮಾಡ್ಬೇಕು ಅವ್ರು ಮಾಡ್ತಾರೆ. ಅದನ್ನ ನೀವು ಒಳಗಡೆ ನಾವು ಇಲ್ಲಿ ಕೂತ್ಕೊಂಡು ಗೇಟ್ ಅಲ್ಲಿ ಒಂದು ಕಾಂಪೌಂಡ್ ಅಲ್ಲಿ ನಿಂತ್ಕೊಂಡು ಯಾರನ್ನೋ ಇಟ್ಬಿಟ್ಟು ಆದೇಶ ಕೊಟ್ಬಿಟ್ಟು ಮಾಡಿಸೋದು ಇದು ಸರ್ಕಾರದ ಜವಾಬ್ದಾರಿ ಅಲ್ಲ.